ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಜುಲೈ 2ರಂದು ಮುಕ್ತ ವಿಶ್ವವಿದ್ಯಾನಿಲಯದ 18ನೇ ವಾರ್ಷಿಕ ಘಟಿಕೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನ ಘಟಿಕೋತ್ಸವ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಬಾರಿ 3ವರಿಗೆ ಮುಕ್ತ ವಿಶ್ವವಿದ್ಯಾನಿಲಯ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗ್ತಾ ಇದೆ. ಅದರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರಿಗೆ ಮೈಸೂರು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲು ನಮ್ಮ ವಿವಿ ಹೆಮ್ಮೆ ಪಡುತ್ತದೆ ಎಂದಿದ್ದಾರೆ. ಶಿಕ್ಷಣ ತಜ್ಞರಾದ ಎನ್ ರಾಮಚಂದ್ರಯ್ಯ, ವೆಂಕಟಲಕ್ಷ್ಮಿ, ನರಸಿಂಹರಾಜು ಅವರಿಗೂ ಕೂಡ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗ್ತಾ ಇದೆ. ಈ ಬಾರಿ ಒಬ್ಬ ಮಹಿಳೆಗೆ ರಾಜ್ಯಶಾಸ್ತ್ರದಲ್ಲಿ ಪಿಎಚ್ಡಿ ಪದವಿ ಪಡೆದಿದ್ದಾರೆ. ಸ್ನಾತಕೋತ್ತರದಲ್ಲಿ 7,057 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು ಸ್ನಾತಕ ಪದವಿಯಲ್ಲಿ 1,664 ತೇರ್ಗಡೆಯಾಗಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಮಾಹಿತಿ ನೀಡಿದರು. ತಾವು ನಮ್ಮ ವಿಶ್ವವಿದ್ಯಾಲಯದ 18ನೇ ಘಟಿಕೋತ್ಸವ 2ನೇ ತಾರೀಕು ಜುಲೈನಲ್ಲಿ ಇಟ್ಕೊಳ್ಳಲಾಗಿದೆ. ಹೀಗಾಗಿ ತಾವೆಲ್ಲ ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ನಮ್ಮ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಇದ್ದಾರೆ ಮತ್ತು ಎಷ್ಟು PhD ಪದವಿಗಳನ್ನು ಕೊಡ್ತಾ ಇದ್ದೇವೆ ಮತ್ತು ಎಷ್ಟು ವಿದ್ಯಾರ್ಥಿಗಳನ್ನು ಪಾಸ್ಔಟ್ ಆಗಿದ್ದಾರೆ, ಅದು ಎಲ್ಲ ತಮಗೆ ಡೀಟೇಲನ್ನು ಒಂದೊಂದಾಗಿ ನಮ್ಮ ರಿಜಿಸ್ಟ್ರಿ ಇವ್ಯಾಲ್ಯೇಷನನ್ನು ಹೇಳ್ತಾರೆ. ಇದರಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 3 ಹಾನರರಿ ಕಾಸನ್ನು ಕೊಡಲಾಗುತ್ತದೆ ಈ ಸಲ, ಮತ್ತು 1 PhD ಅವಾರ್ಡ್, ಮತ್ತು 8,772 ವಿದ್ಯಾರ್ಥಿಗಳನ್ನು ಈಗ ಸಕ್ಸಸ್ ಆಗಿದ್ದಾರೆ, ಅವರಿಗೆ ಎಲ್ಲ ನಾವು ಡಿಗ್ರಿ ಅವಾರ್ಡನ್ನು ಮಾಡ್ತಾ ಇದ್ದೆವು. ಅದು ಡೀಟೇಲನ್ನು ನಮ್ಮ ರಿಜಿಸ್ಟ್ರಿ ಇವ್ಯಾಲ್ಯೇಷನನ್ನು ತಮಗೆ ತಿಳಿಸ್ತಾರೆ. ಡಿಲೀಟ್ ಗೌರವ ಡಾಕ್ಟರೇಟನ್ನು ಶ್ರೀಮತಿ ದ್ರೌಪದಿ ಮುರ್ಮು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಈ ಸಲ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡಲಾಗುತ್ತದೆ. ಮತ್ತು ಶ್ರೀ ಎಸ್ ರಾಮಚಂದ್ರಯ್ಯ, ಎನ್ ರಾಮಚಂದ್ರಯ್ಯ ಅವರನ್ನು ಅವರಿಗೆ ಕೊಡಲಾಗ್ತದೆ. ಮತ್ತು ಶ್ರೀ ವೆಂಕಟ ಲಕ್ಷ್ಮಿ ನರಸಿಂಹರಾಜು ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಡಲಾಗ್ತದೆ. ಮತ್ತು ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ಪತ್ರಿಕಾ ಪ್ರಕಟಣೆ ಪ್ರಕಾರ 18ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಪದವಿ ಪಡೆಯಲು ಅರ್ಹರಾದ ಅಭ್ಯರ್ಥಿಗಳ ವಿವರಗಳು ಈ ಕೆಳಗೆ ನಿಂತಿದೆ. ವಿಶ್ವವಿದ್ಯಾನಿಲಯದ 18ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ 3 ಜನ ಗಣ್ಯರಿಗೆ ಟಿಲಿಟ್ ಗೌರವ ಡಾಕ್ಟರೇಟ್, 1 PhD, 44 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳು ಮತ್ತು 27 ನಗದು ಬಹುಮಾನಗಳನ್ನು ಪಡೆದಿದ್ದು, ಇವರುಗಳನ್ನು ಒಳಗೊಂಡಂತೆ ಒಟ್ಟು 8,722 ಅಭ್ಯರ್ಥಿಗಳು ವಿವಿಧ ಪದವಿಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಇವರಲ್ಲಿ 5,241 ಮಹಿಳೆಯರಿರ್ತಾರೆ ಮತ್ತು 3,481 ಪುರುಷರು ಇರ್ತಾರೆ.